ಸರ್, ನಾನು 2 ಇಯರ್ಸಿಂದ ರ್ಯಾಪಿಡ್ ಇದು ಮಾಡ್ತಾ ಇದ್ದೀನಿ. ಬಿಕಾಸ್ ಯಾಕಂದರೆ ನಾನು ಹಳ್ಳಿಯಿಂದ ಬಂದೆ. ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್? ಸರ್, ನಾನು ಹಳ್ಳಿಯಿಂದ ಬಂದೆ. ಸೊ ಆಮೇಲೆ ಗೊತ್ತಾಯಿತು, ಓಕೆ, ನಮ್ಮ ಫ್ಯಾಮಿಲಿ ಕಡೆ ತುಂಬ ಪ್ರಾಬ್ಲಮ್ ಆಯಿತು, ಓದಬೇಕಂದ್ರೆ ಯಾವ್ದಾನ ಒಂದು ಕೆಲಸ ಬೇಕು ಅಂತ. ಬಟ್ ಆ ಟೈಮ್ನಲ್ಲಿ ನನಗೆ ಒಂದು ಐಡಿಯಾ ಉಳಿದಿದ್ದಂದ್ರೆ ರ್ಯಾಪಿಡೋ ಮಾಡಬೇಕು ಅಂತ. ಸರ್, ಆ್ಯಸ್ ಅ ಎಜುಕೇಟೆಡ್ ತುಂಬ ಜನ ಕೆಲಸ ಮಾಡ್ತಿದ್ದಾರೆ, ಫುಲ್ ಟೈಮು ವರ್ಕ್ ಮಾಡ್ತಾಯಿದ್ದಾರೆ. ಸರ್, ಎಷ್ಟೊಂದು ಜನ ಹೇಳ್ತಾರೆ, ಸೊ ನೀವು ಬೈಕಿಂದ ಬಿದ್ದರೆ ನಿಮಗೆ ಏನು ಅಂತ ನಿಮ್ಗೆ ಹೇಳ್ತಾರೆ. ಸೊ ಎಲ್ಲರಿಗೂ ನಾನು ಓಪನಾಗಿ ಸ್ಟೇಟ್ಮೆಂಟ್ ಕೊಡ್ತೀನಿ. ಸರ್, ಇಲ್ಲಿ ನೋಡಿ, ಕ್ಯಾಮ್ರಾಗೆ ನಾನು ತೋರಿಸಿ ಹೇಳ್ತೀನಿ. ಸರ್, ಇಲ್ಲಿ ನೋಡಿ, ಆಕ್ಸಿಡೆಂಟ್ ಏನಾರು ಆಯಿತು, ಡೆತ್ ಏನಾರು ಆಯಿತು ಅಂದರೆ 5 ಲ್ಯಾಕ್ಸ್ವರೆಗೂ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಬೋದು. ಮತ್ತು ನಿಮ್ಗೇನಾದ್ರು ಹಾಸ್ಪಿಟಲ್ ರಿಕವರಿ, ನಾನೇನಾದ್ರು ಬಿದ್ದಿದ್ದೀನಿ, ಒಂಚೂರು ಏನಾದ್ರು ಗಾಯ ಆಯಿತು ಅಂದರೆ 30,000ವರೆಗೂ ನಮಗೆ ಕ್ಲೈಮ್ ಮಾಡ್ಕೋಬೋದು. ಸೊ ಅದೇ ನಾನು ಕಸ್ಟಮರ್ಗೂ ಹೇಳ್ತೀನಿ. ಎಲ್ಲರೂ ಹೇಳ್ತಾರೆ ಕಸ್ಟಮರ್ಗೇನು ಅಂತ. ನೋಡಿ ಸರ್, ಕಸ್ಟಮರ್ಗೂ ಅಷ್ಟೇ 5 ಲ್ಯಾಕ್ಸ್ವರೆಗೂ ಇನ್ಸೂರೆನ್ಸ್ ಇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಸರ್, ಒಂದೇ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ. ಅದೇ ನಿಮ್ಮ ಆಟೋದಲ್ಲಿ ಆಗುತ್ತಾ? ಹೋಗಿ ಕೋರ್ಟ್ಗೆ ಹೋಗಿ ಅಲ್ಲಿ ಅಲ್ಲಿರಿ, ಅಷ್ಟೊತ್ತಿಗೆ ಅವ್ರು ಸತ್ತೇ ಹೋಗಿರ್ತಾರೆ, ಅರ್ಥ ಆಗ್ತಿದೆಯಾ? ಅಲಿಸ್ತಾರೆ ಕೋರ್ಟ್ ಅಂತ. ಸೊ ಇನ್ನೊಂದು ಮಾತು ಹೇಳ್ತೀನಿ ಸರ್, ನನ್ನ ಯಾವುದೋ ಒಂದು ಪಾಪ ಹುಡುಗಾಗೆ ಆಯಿತು. ಸೊ ಮತ್ತೆ ಇನ್ನೊಂದು ಕೋರ್ಟಲ್ಲಿದೆ. ಸೊ ಕೋರ್ಟಲ್ಲೂ ಹೇಳಿದ್ದಾರೆ ಜಡ್ಜು, ಏನಂತ ಹೇಳಿದ್ದಾರೆ ಅಂದರೆ, ಸೊ ಇದು ಒಳ್ಳೆ ಕೆಲಸನೇ ಇದು, ಓಕೆನಾ? ನಾವು ಇಲ್ಲಿ ಇಲ್ಲೀಗಲ್ ಅಂತ ಹೇಳೋದಾದರೆ, ಸರ್, ಇಲ್ಲೀಗಲ್ ಅಂತ ಹೇಳಿದ್ರೆ ನಾನು ಓಪನಾಗಿ ಹೇಳ್ತಿದ್ದೀನಿ, ಇಲ್ಲೀಗಲ್ ಅಂದರೆ ಏನು, ಜನಕ್ಕೆ ಸೊಸೈಟಿಗೆ ತೊಂದರೆ ಆಗೋದು. ಈ ಸರ್ವಿಸ್ ಯಾವ ರೀತಿ ತಾನೇ ತೊಂದರೆ ಆಗ್ತಿದೆ ಆಟೋದವ್ರು, ನಾನು ಕೇಳೋದು ಯಾವ ರೀತಿ ತೊಂದರೆ ಆಗ್ತಿದೆ ಹೇಳಿ. ಅದಾದಾಗ ನೀವು ಬೇಕಾದ್ರೆ ಇಲ್ಲೀಗಲ್ ಅಂತ ಇದು ಮಾಡಿ. ಸರ್, ಆರ್ ಟಿ ಓ ಅಧಿಕಾರಿಗಳಿದ್ದಾರೆ, ನಾವು ಇಲ್ಲೀಗಲ್ ಮಾಡ್ಬೇಕಾರೆ ಪೊಲೀಸ್ ಇದೆ, ನಮ್ಮ ಸಂವಿಧಾನ ಇದೆ, ಕೋರ್ಟ್ ಇದೆ. ಸೊ ಇವ್ರ್ಯಾರು ಸರ್ ನಮ್ಮನ್ನು ಅಡ್ಡ ಹಾಕ್ಬಿಟ್ಟು ಆ ಹುಡುಗನ್ನ ಹಿಡಿದ್ಬಿಟ್ಟು ವೀಡಿಯೋ ಮಾಡಿಬಿಟ್ಟು ಅವನ್ನ ಮೆಂಟಲಿ ಫಿಸಿಕಲಿ ಹರಾಸ್ ಮಾಡೋದು? ಇದೇನಾ ನಮ್ಮ ದೇಶದಲ್ಲಿ ಬಡವ್ರಿಗೆ ಸಿಗ್ತಾ ಇರೋ ಮರ್ಯಾದೆ? ನಾನು ಪ್ರಶ್ನೆ ಮಾಡೋದು, ಆಟೋದವರು ಮಕ್ಕಳೇ ರ್ಯಾಪಿಡೋ ಮಾಡ್ತಿರ್ತಾರೆ, ಅರ್ಥ ಆಗ್ತಿದೆಯಾ? ಆಟೋದವರೇ ರ್ಯಾಪಿಡೋ ಆ್ಯಪ್ನ ಯೂಸ್ ಮಾಡ್ಕೊಂಡು ಜೀವನ ನಡೆಸ್ತಿದ್ದಾರೆ. ಸೊ ಏನಾದ್ರು ಕ್ವಶನ್ಸ್ ಇದ್ದರೆ ಕಾನೂನು ರೀತಿ ಹೋಗಿ. ಯಾಕೆ ಆ ಹುಡುಗನ ಒಬ್ಬನ್ನ 10 ಜನ ನೀವು ಒಬ್ಬ ಹುಡುಗನ ಇಟ್ಕೊಂಡ್ಬಿಟ್ಟು ಪಾಪವನ್ನು ನೀವು ಆ ಥರ ಹರಾಜ್ ಮಾಡ್ತೀರಾ? ಅಲ್ಲಿ ಪ್ರಶ್ನೆ ಬಂದಿರೋದ್ರಿಂದ, ನೀನು ವೈಟ್ ಬೋರ್ಡು, ನಾನು ಎಲ್ಲೋ ಬೋರ್ಡು, ವೈಟ್ ಬೋರ್ಡಲ್ಲಿ ನೀನು ಕಮರ್ಷಿಯಲ್ ಮಾಡೋಂಗಿಲ್ಲ ಅನ್ನೋಂಥದ್ದು ಆ ಪ್ರಶ್ನೆ ಬರ್ತಾ ಇದೆ ಸರ್. ಓ, ನಿಮ್ಗೆ ಗೊತ್ತಿದೆ 8 ವರ್ಷದಿಂದ ಕೂಡ ಇದೇ ನಡೀತಾ ಇದೆ ಅಂತ. ಓಕೆ, ಓಕೆನಾ? ಸರ್ಕಾರ ಆಗ್ಬೋದು, ಎಲ್ಲ ಇದೆ, ಅರ್ಥ, ಅಧಿಕಾರಿಗಳಿದ್ದಾರೆ. ಸೊ ಇವರು ಅಧಿಕಾರಿಗಳಾಗ್ಬಿಟ್ಟಿದ್ದಾರೆ, ಇವಾಗ ಆಟೋ ಡ್ರೈವರ್ಗಳು ಅಧಿಕಾರಿಗಳಾಗ್ಬಿಟ್ಟಿದ್ದಾರೆ. ಅವ್ರು ನಿಲ್ಲಿಸ್ಬಿಟ್ಟು ಕೊಡಿ ಸರ್, ಆರ್ ಟಿ ಓದೋರು ಇದ್ದಾರಲ್ಲ, ಆರ್ ಟಿ ಓದಿರೋದ್ರೆ ಅವ್ರು ಪ್ರಶ್ನೆ ಮಾಡ್ತಾರೆ, ನಿಜ ತಾನೇ? ಇವ್ರು ಯಾರು ಸರ್ ಇಟ್ಕೊಂಡು ಪ್ರಶ್ನೆ ಮಾಡೋದಕ್ಕೆ? ಹಾಗಾದರೆ ನಾನು ಒಂದು ಕೇಳ್ತೀನಿ, ನಿಮಗೆ ಯಾವ ಸಂವಿಧಾನದಲ್ಲಿ ಯಾವ ಇದರಲ್ಲಿ ನಿಮಗೆ ಆ ಥರ ದುಡ್ಕೊಂಡು ತಿನ್ನೋ ಹುಡುಗನ ನಿಲ್ಲಿಸ್ಬಿಟ್ಟು ಹರಾಜ್ ಮಾಡಿಬಿಟ್ಟು ಪ್ರಶ್ನೆ ಕೇಳಿ ಅಂತ ಯಾವ ಇದರಲ್ಲಿ ನಿಮಗೆ ಕೇಳಿದೆ? ಇವ್ರು ಹೇಳ್ತಾರಲ್ಲ, ಲೀಗಲೋ ಇಲ್ಲೀಗಲೋ ತೋರಿಸು ನಿಮ್ಗೆ, ಹೆಂಗೆ, ಯಾರು ಹೇಳಿದ್ದು ಲೈಸೆನ್ಸ್ ಕೊಟ್ಟಿದ್ದಾರೆ ಅಂತ. ನಾನು ನಿಮ್ಮನ್ನು ಕೇಳ್ತೀನಿ, ನಿಮ್ಮನ್ನು ಹಿಡಿಯೋಕ್ಕೆ ತಡೆಯೋಕ್ಕೆ ಯಾರು ನಿಮ್ಗೆ ಲೈಸೆನ್ಸ್ ಕೊಟ್ಟಿದ್ದು? ಯಾರು ಕೊಟ್ಟಿದ್ದು? ನಿಜ ತಾನೇ? ನಿಜ ತಾನೆ? ಒಬ್ಬರು ಬಿಸ್ನೆಸ್ ಮಾಡ್ತಿದ್ದಾರೆ ಅಂದರೆ ಯಾರೇ ಆಗಲಿ ಸರ್, ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಅವರು ನೋಡ್ತಾ ಇರೋದು ಕಂಪ್ನಿ ನೋಡ್ತಿದ್ದಾರೆ. ಇಲ್ಲಿ ದುಡ್ಕೊಂಡು ತಿಂತಾ ಇರೋ ಅಮಾಯಕ ಮುಗ್ಧ ಇನ್ನೋಸೆಂಟು ಆಗಿರೋಂಥ ಡ್ರೈವರ್ ಚಾಲಕರು ನೋಡ್ತಿಲ್ಲ, ಅವರು ಚಾಲಕರು. ಪಾಪ ಅವ್ರಿಗೆ ಶೀಟ್ ಇರುತ್ತೆ, ಪಾಪ ನಮ್ಮ ಬೈಕ್ ಟ್ಯಾಕ್ಸಿ ಅವ್ರಿಗೆ ಇರೋಲ್ಲ, ಪಾಪ ಒಂದಿನೆಲ್ಲ ಮಾಡಿ ಬೆನ್ನು ಓದ್ತಾ ಇರ್ತದೆ, ಬಿಸಿಲು ಮಳೆ ಬಂದರೆ ಪಾಪ ಅವರು ದುಡಿತಾ ಇದ್ದಾರೆ, ಅವ್ರಿಗಿಂತ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಅಂಥ ಹುಡುಗರನ್ನ ನೀವು ಹಿಡಿದ್ಬಿಟ್ಟು ಈ ಥರ ಹರಾಸ್ ಮಾಡ್ತಿರಲ್ಲ, ಎಷ್ಟು ಮಾತ್ರ ಸರಿ? ನೀವೇ ಒಂದಿನ ಪ್ರಶ್ನೆ ಮಾಡ್ಕೊಳ್ಳಿ, ನೀವೇ ಒಂದಿನ ಪ್ರಶ್ನೆ ಮಾಡ್ಕೊಳ್ಳಿ, ನಿಜ ಅಲ್ವಾ? ಸೊ ಬೇರೆ ಈಗ ಲೀಗಲಾಗಿ ನೀವು ಹೇಳಿದ್ರೆ ಇನ್ಶೂರೆನ್ಸ್ ಎಲ್ಲ ಕೂಡ ಕ್ಲೈಮ್ ಆಗುತ್ತೆ, ಇದು ಕೋರ್ಟಲ್ಲಿ ಸ್ಟೇ ಇದೆ ಅಂತ ಕೂಡ ಒಂದು ಮಾತು ಹೇಳ್ತಾ ಇದ್ದಾರೆ. ಹೌದು ಹೌದು, ಕೋರ್ಟಿನಲ್ಲಿ ಕೋರ್ಟಿನಲ್ಲೂ ಸ್ಟೇ ಇದೆ. ಸೊ ಕೋರ್ಟಿನಲ್ಲಿ ಏನು ಹೇಳಿದ್ದಾರೆ, ಸೊ ಜಡ್ಜು ಅಷ್ಟೇ ಪರ್ಸ್ಯೂ ಮಾಡಿದ್ದಾರೆ. ಸೊ ಇದು ಸರ್ವಿಸ್ ಒಳ್ಳೇದಾಗಿದೆಯೋ ಇಲ್ಲೋ. ಸರ್, ನೀವು ಯಾವುದೇ ಬಿಸ್ನೆಸ್ ತೊಗೊಳ್ಳಿ, ಫಸ್ಟ್ ನೋಡಬೇಕಾಗಿರೋದು ವ್ಯಾಪಾರಿಗೆ ಲಾಭ ಆಗುತ್ತೋ ಇಲ್ಲೋ ಅನ್ನೋದಲ್ಲ, ಗ್ರಾಹಕರಿಗೆ ಲಾಭ ಆಗುತ್ತೋ ಇಲ್ಲೋ ಅಂತ ಯೋಚನೆ ಮಾಡ್ತಾರೆ. ಇಲ್ಲಿ ಸಾಮಾನ್ಯ ನಾವು ಸ್ಕೂಲ್ ಮಕ್ಕಳಿಂದ ಹಣ್ಣು ಮುದುಕಿ ಅಜ್ಜಿ ತಾತಂದ್ರೂ ನಾವೇನು ಮಾಡ್ತೀರಿ, ಕಸ್ಟಮರ್ನ ನಾವು ಏನು ಮಾಡ್ತೀರಿ, ಡ್ರಾಪ್ ಮಾಡ್ತೀರಿ, ಪಿಕಪ್ ಮಾಡ್ತೀರಿ, ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಒಳ್ಳೇದಾಗ್ತಿದೆಯಾ ಅವ್ರಿಗೆ? ಸೊ ಮೇನ್ ಅಜೆಂಡಾ ಏನು, ನಮ್ಮ ದೇಶದಲ್ಲಿ ಏನೋ ಒಂದು ವ್ಯವಹಾರ ಮಾಡ್ತಿದ್ದೀವಿ, ವ್ಯಾಪಾರ ಮಾಡ್ತಿದ್ದೀವಿ ಅಂದರೆ ಸಮಾಜಕ್ಕೆ ಒಳ್ಳೇದಾಗಬೇಕು. ಸಮಾಜಕ್ಕೆ ಒಳ್ಳೇದಾಗ್ತಿದೆ ಅಂದರೆ ಇವ್ರು ಯಾರು ಸರ್ ತಡಿಯೋಕ್ಕೆ? ನಿಜ ಅಲ್ವಾ? ಅದಕ್ಕೆ ಅಂತ ಒಂದು ಕಾನೂನುಗಳಿದೆ, ನೀವು ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಅವ್ರಿಗೆ ಮಾಹಿತಿ ಕೊಟ್ಟರೆ ಅವರು ಏನು ಬೇಕು ಆಕ್ಷನ್ ತೊಗೊಳ್ತಾರೆ. ಹೌದು, ಹೋಗಿ ಆರ್ ಟಿ ಓದೋರನ್ನು ಕೇಳಿ, ನೀವು ಪ್ರಶ್ನೆ ಮಾಡಿ, ಆ ಹುಡುಗರನ್ನ ಯಾಕೆ ಹಿಡ್ಕೊಂಡು ಹರಾಸ್ ಮಾಡ್ತಾ ಇದ್ದೀರಾ? ಈಗ ನಿಮಗೆ ಪ್ರತಿನಿತ್ಯ ಎಷ್ಟು ಸರ್? ಓಕೆ, ಇನ್ನೊಂದು ಪ್ರಶ್ನೆ ಹೇಳ್ತೀರಾ, ಅವ್ರು ಹೇಳ್ತಾರೆ ನಾವು ವರ್ಷಕ್ಕೆ ಇಷ್ಟು ಕಟ್ತೀವಿ ಅಂತ. ಸರ್, ನಿಮ್ಮ ಮುಂದೆ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಜಿ ಎಸ್ ಟಿ ಸರ್, ನಾವು ಒಂದು ರೈಟ್ ತೊಗೊಂಡ್ರೂ ನಾವು ಜಿ ಎಸ್ ಟಿ ಒಂದು 7% ಕಟ್ತೀವಿ ಅಂದ್ಕೊಳ್ಳಿ, ಓಕೆನಾ? ಇಲ್ಲೇ ಇಲ್ಲೇ ಲೈವಾಗೆ ನಿಮಗೆ ಇದಾಗ್ಬಿಡಲಿ ಸರ್, 1,000 ರೂಪಾಯಿ ದುಡಿತಾನೆ ಒಬ್ಬ ಹುಡುಗ ಅಂದ್ಕೊಳ್ಳೋಣ, ಅರ್ಥ ಆಗ್ತಿದೆಯಾ? ಅದರಲ್ಲಿ ಅವನು 70% 70 ರೂಪಾಯಿ ದಿನಕ್ಕೆ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಿದ್ದಾನೆ. ಒಂದು ದಿನಕ್ಕೆ 1,000 ಅವನು ದುಡಿದ್ರೆ 30 ದಿನಕ್ಕೆ 2,100 ರೂಪಾಯಿ ಕಟ್ತಿದ್ದಾನೆ ಜಿ ಎಸ್ ಟಿ. ಲೈವಾಗಿ ಕಟ್ತಿದ್ದಾನೆ, ಪೆಂಡಿಂಗ್ ಇಕ್ಕೊಳ್ಳೋಕ್ಕಾಗಲ್ಲ, ಅವನು ಪೆಂಡಿಂಗ್ ಇಕ್ಕೊಂಡ್ರೆ ಇದಾಗುತ್ತೆ ಸರ್. ಆಯಿತು, ವರ್ಷಕ್ಕೆ ಎಷ್ಟು ಕಟ್ತಾ ಇದ್ದಾನೆ ನೋಡಿ, 25,200 ರೂಪಾಯಿ ಕಟ್ತಿದ್ದಾನೆ.
ಯಾಕೆ ಸರ್ ಅವನು ಸಮಾಜಕ್ಕೆ ಸೇವೆನೂ ಮಾಡ್ತಾಯಿದ್ದಾನೆ, ಈ ಕಡೆ ಸರ್ಕಾರಕ್ಕೆ ತೆರಿಗೆನೂ ಕಟ್ತಿದ್ದಾನೆ, ಇಂಥ ಏನು ಗೂಂಡಾಗಿರಿ ಮಾಡ್ತಾರೋ ಆಟೋಗಳ ಹತ್ರ ವದೆನೂ ತಿಂತಾಯಿದ್ದಾನೆ. ಇಷ್ಟು ದೇಶಕ್ಕೆ ಒಳ್ಳೆ ಕೆಲಸ ಮಾಡ್ತಿರೋರ್ನ ಇಟ್ಕೊಂಡು ನೀವು ಪಬ್ಲಿಕಲ್ಲಿ ಈ ಥರ ಹರಾಜು ಮಾಡ್ತಿರಲ್ಲ, ಸರಿನಾ? ವೈಟ್ ಬೋರ್ಡ್ನವರು ಕಮರ್ಷಿಯಲ್ ಮಾಡ್ಬೋದಾ ಸರ್? ಅದನ್ನು ನೀವು ನಮ್ಮನ್ನು ಕೇಳ್ತಿದ್ದೀರಲ್ಲ, ಸೊ ಒಳ್ಳೆ ಕೆಲಸ ಮಾಡಬಾರ್ದ? ಪ್ರತಿಯೊಂದಕ್ಕೂ ಒಂದು ಹೌದು, ಅದನ್ನ ಹೇಳು, ಪ್ರತಿಯೊಂದು ಗೈಡ್ಲೈನ್ಸ್ ಅಂತ ಆದ್ಮೇಲೆ ಅದು ಮಾಡ್ಬೇಕು. ಟ್ರಾನ್ಸ್ಪೋರ್ಟೇಶನ್ ಡಿಪಾರ್ಟ್ಮೆಂಟ್ ಬರುತ್ತೆ ಇದು ಅಲ್ವಾ? ಕೋರ್ಟ್ ಕಾಪಿನಲ್ಲೇ ಇದೆ. ಓಕೆನಾ? ಯಾವುದೇ ರೀತಿ ತಡಿಬೇಡಿ ಅಂತ. ನೀವೆಲ್ಲ ಬಂದು ಕಂಪ್ನಿಗೆ ರ್ಯಾಪಿಡ್ ಕಂಪ್ನಿಗೆ ಹೋಗಿ ಮಾತಾಡ್ಕೊಂಬರೋಣ ನೀವೆಲ್ಲರೂ. ಹ್ಞೂ ಅಂದರೆ ಬನ್ನಿ. ಹಾಂ ಹೋಣ, ಯಾಕೆಂದ್ರೆ ಇದು ಎಳೆಯೋದೆ ಬೇಡ, ಇವತ್ತೇ ಎಂಡ್ ಮಾಡಿಬಿಡೋಣ ಎಲ್ಲನೂ ಬೇಕಾದರೆ ಅಲ್ವಾ? ಏನು ಬ್ರದರ್? ಸರಿ ಹಾಗಾದ್ರೆ ಅಲ್ಲೇ ಮಾತಾಡೋಣ, ಅವ್ರದ್ದು ಒಂದು ಸ್ಟೇಟ್ಮೆಂಟ್ ತೊಗೊಂಡು. ಇದು ರೈಟ್ ನ್ಯೂಸ್.